ತೀರ್ಥಹಳ್ಳಿಯ ಶ್ರೀ ರಾಮೇಶ್ವರ ದೇವಸ್ಥಾನದ ಎಳ್ಳಮಾಸೆ ಜಾತ್ರೆಗೆ ಇಂದು ಚಾಲನೆ ದೊರೆತಿದೆ. ರಾಮೇಶ್ವರ ದೇವಸ್ಥಾನದ ನಂದಿ ಧ್ವಜಾರೋಹಣದ ಮೂಲಕ ದೇವತಾ ಕಾರ್ಯ ಆರಂಭಗೊಂಡಿದೆ. ರಾಮೇಶ್ವರ ದೇವಸ್ಥಾನದಲ್ಲಿ ಇಂದಿನಿಂದ 5 ದಿನಗಳ ಕಾಲ ಅದ್ಧೂರಿ ಜಾತ್ರಾ ಮಹೋತ್ಸವ ನಡೆಯಲಿದೆ. ಜನವರಿ 11ರಂದು ತೀರ್ಥ ಸ್ನಾನ, ಜನವರಿ 12ರಂದು ರಥೋತ್ಸವ, ಜನವರಿ 13ರಂದು ತೆಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ 3 ದಿನಗಳ ಕಾಲ ಅನ್ನ ಸಂತರ್ಪಣೆ ಕೂಡ ನಡೆಯಲಿದೆ. ಜಾತ್ರೆಗೆ ಲಕ್ಷಾಂತರ ಜನ ಸೇರುವ ನಿರೀಕ್ಷೆ ಇದೆ. ಜಾತ್ರಾ ಮಹೋತ್ಸವದ ಬಗ್ಗೆ ಪ್ರಧಾನ ತಂತ್ರಿಗಳಾದ ವೇದ ಬ್ರಹ್ಮ ಶ್ರೀ ಲಕ್ಷ್ಮೀಶ ತಂತ್ರಿಗಳು ಮಾಹಿತಿ ನೀಡಿದರು. ಶ್ರೀ ಗುರುಭ್ಯೋ ನಮಃ. ನಮೋಸ್ತು ಸ್ಥಾನಭೂತಾಯ ಜ್ಯೋತಿರ್ಲಿಂಗಾವೃತಾತ್ಮನೇ ಚತುರ್ಮೂರ್ತಿ ವಿಭುಚ್ಛಾಯ ಭಾಸಿತಾಂಗಾಯ ಶಂಭವೇ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸಮಸ್ತ ಆಸ್ತಿಕ ಭಕ್ತ ಜನರಲ್ಲಿ ಪರವಾಗಿ ರಾಮೇಶ್ವರನಿಗೆ ಒಂದು ಅನಂತ ವಂದನೆಗಳು. 5 ದಿವಸದ ಉತ್ಸವವನ್ನು ನಾವು ಇಲ್ಲಿ 1000+ ವರ್ಷದ ಒಂದು ಇತಿಹಾಸ ಇರುವಂತಹ ರಾಮೇಶ್ವರನಿಗೆ ಆಚರಿಸ್ತಾ ಇದ್ದೇವೆ. 5 ದಿವಸದ ಉತ್ಸವದಲ್ಲಿ ಧ್ವಜಾರೋಹಣದಿಂದ ಆರಂಭ ಆಗುವ ಈ ಒಂದು ಭೌತಿಕೋತ್ಸವದಲ್ಲಿ ಮೊದಲನೇ ದಿವಸ ಬೆಳಗ್ಗೆ ದೇವರಿಗೆ ಫಲನ್ಯಾಸ ಪುಣ್ಯ ದೇವನಾಂದಿ ಆದರ ಮೇಲೆ ಒಂದು ವೃಷಾಧಿವಾಸವನ್ನು ಹೋಮವನ್ನು ಮಾಡಿ ದೇವರಿಗೆ ಪ್ರಾರ್ಥನೆಯ ಪೂರ್ವಕವಾಗಿ ಒಂದು ಧ್ವಜಾರೋಹಣವನ್ನು ಮಾಡ್ತೇವೆ. ಇವತ್ತು ಸಂಜೆ ಯಾಗಶಾಲಾ ಪ್ರವೇಶ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ಸಂಜೆಯಿಂದ ಪ್ರಾರಂಭಗೊಳ್ಳುತ್ತದೆ. 5 ದಿವಸದ ಉತ್ಸವದಲ್ಲಿ ಇವತ್ತಿನಿಂದ ಆರಂಭ ಆಗುವಂತಹ ದೇವಯಾಗ ದೀಕ್ಷೆಯಲ್ಲಿ ಅನೇಕ ಜನ ಋತ್ವಿಜರು, ಸಹಾಯಕ ಪರಿಕರ್ಮಿಗಳು ಎಲ್ಲರೂ ಸೇರಿ ಈ ಒಂದು ಗ್ರಾಮಸ್ಥರ ಸದಾಶಯಕ್ಕೆ, ಸದ್ಭಕ್ತಿಗೆ, ಆ ಭಗವಂತನ ಅನುಗ್ರಹಾಪೇಕ್ಷೆಯಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ. ಆ ಒಂದು ಸುಸಂದರ್ಭದಲ್ಲಿ ಈ ಒಂದು ಪರ್ವಕಾಲದಲ್ಲಿ ಸಮಸ್ತ ಆಸ್ತಿಕ ಜನರು ದೇವರ ದರ್ಶನವನ್ನು ಮಾಡಿ ವಿಶೇಷವಾಗಿ ಒಂದು ಫಲವನ್ನು ಕೊಡತಕ್ಕಂತಹ ಈ ಪರ್ವಕಾಲದಲ್ಲಿ ಭಗವದ ಅನುಗ್ರಹ ಆರಾಧನಾ ಒಂದು ಕೈಂಕರ್ಯದಲ್ಲಿ ತನುಮನ ಧನ ತ್ರಿಕರಣ ಕಾಯ ವಾಚ ಮನಸ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ನಮಸ್ಕಾರ. ದೇವಸ್ಥಾನದ ಪಕ್ಕದಲ್ಲಿ ಚೌಡಿ ಮತ್ತು ಗುಳಿಗ ಪ್ರತಿಷ್ಠಾಪನೆ ಆದ ನಂತರ ಮಂಗಳ ಪ್ರಶ್ನೆಯಲ್ಲಿ ಆರೂಢ ಚಿಂತನೆಯಲ್ಲಿ ಒಂದು ಏನು ಈ ಒಂದು ದೈವಗಳ ಒಂದು ವಿಕೋಪದಿಂದ ಒಂದು ಪ್ರಾಕೃತಿಕವಾದಂತಹ ಒಂದು ಅಪಮೃತ್ಯುಗಳು ಸಂಭವಿಸ್ತಾ ಇದೆ. ಅದರ ನಿಮಿತ್ತವಾಗಿ ಈ ಒಂದು ಪ್ರಾಯಶ್ಚಿತ ಪ್ರತಿಷ್ಠೆ ಒಂದು ವಾರ್ಷಿಕವಾಗಿ ಅದಕ್ಕೆ ಒಂದು ಕುಷ್ಮಾಂಡ ಬಲಿ ಇತ್ಯಾದಿ ಪ್ರಾಯಶ್ಚಿತಗಳನ್ನು ಹೇಳಿದ್ದಾರೆ. ನಾವು ಅದನ್ನು ಮಾಡಿಕೊಂಡು ಬಂದಿದ್ದೇವೆ. ಸುಕೃತದಿಂದಲೋ ಆ ಒಂದು ಪೂಜೆಯ ಒಂದು ಪುಣ್ಯ ವಿಶೇಷದಿಂದಲೋ ಅದರ ಮೇಲೆ ಈ ಒಂದು ಜಾತ್ರೆಯ ಸಮಯದಲ್ಲಿ ಇಲ್ಲಿ ಯಾವ ಜಲದ ಒಂದು ಪ್ರಾಕೃತಿಕ ಅಪಮೃತ್ಯು ಇತ್ಯಾದಿ ಅವಘಡಗಳನ್ನು ನಾವು ಅದರಿಂದ ಪಾರಾಗಿದ್ದೇವೆ. ಆ ರೀತಿಯ ಯಾವುದೇ ಒಂದು ರೀತಿಯ ಒಂದು ವಿಕೋಪಗಳು ಇಲ್ಲಿ ಆಗ್ತಾ ಇಲ್ಲ ಅನ್ನೋದು ಒಂದು ಸಂತೋಷದ ವಿಷಯ. Thank you.